ಹೇಗಿವೆ ಪೇಂಟಿಂಗ್ಸ್? ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ನೀವು ಪೇಂಟಿಂಗ್ ಮಾಡೋದನ್ನ ಯಾರ ಹತ್ರ ಕಲಿತಿದ್ದು? ನಾನೇ. ಚಿಕ್ಕ ವಯಸ್ಸಿನಿಂದ ಚಿತ್ರ ಬರೆಯೋದಂದ್ರೆ ನನಗೆ ತುಂಬಾ ಇಷ್ಟ ಸರ್. ಮೊನ್ನೆ ನಿಮ್ಮ ಚಿತ್ರನ ಸೂಕ್ಷ್ಮವಾಗಿ ಗಮನಿಸಿದಾಗ ಅನ್ನಿಸ್ತು ನೀವು ಪ್ರಯತ್ನ ಪಟ್ಟರೆ ಯು ಕ್ಯಾನ್ ಬಿಕಮ್ ಎ ಗುಡ್ ಆರ್ಟಿಸ್ಟ್. ಏನೇ ಆದರೂ ಎಷ್ಟೇ ಕಲ್ತರೂ ಇಷ್ಟು ಚೆನ್ನಾಗಿ ಬರೆಯೋಕೆ ಆಗುತ್ತೆ ಸರ್? ವೈ ನಾಟ್. ಯಾವುದೇ ವಿಷಯಕ್ಕೂ ಮನುಷ್ಯನಿಗೆ ಶ್ರದ್ಧೆ ಆಸಕ್ತಿ ಮುಖ್ಯ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಆಗಾಗ ನಮ್ಮ ಮನೆಗೆ ಬರ್ತಾ ಇರಿ. ಐ ವಿಲ್ ಗೈಡ್ ಯು. ನಾನು ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮಂತವ್ರಿಗೆ ಮಾತಾಡಿದ್ದು ನನ್ನ ಭಾಗ್ಯ ಸರ್. ಆಗಾಗ ಬರ್ತಿರ್ತೀನಿ. ನಾನು ಬರ್ತೀನಿ ಸರ್. ತಡವಾಗಿ ಹೋದ್ರೆ ನಿಮ್ಮಲ್ಲಿ ಯಾರಾದ್ರೂ ಬೈತಾರೇನು? ಬಯ್ಯೋದ? ನಮ್ ತಾಯಿ ಸಿಕ್ಕಾಬಿಟ್ಟು ಕೂಗಾಡ್ ಬಿಡ್ತಾರೆ ಸರ್. ಚಿತ್ರ ಬರೆಯೋದು ನಮ್ ತಾಯಿ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಬರ್ತೀನಿ ಸರ್. ಓಕೆ. ಗುರುಗಳೇ, ಗಿಣಿ ಆರೋಗ್ ಬಿಡ್ತಾರ ಗುರುಗಳೇ? ಏ ಮಂಕೆ, ಆತ್ರ ಪಡಬಾರ್ದು. ಆತ್ರ ನಿರಾಸೆಗೆ ಮೂಲ. ಹೌದೌದು, ಅನುಭವದ ಮಾತು. ನಾನು ಯಾರು ಅಂತ ಗುರುತಿಸಲಿಲ್ಲ ಅಂತ ಕಾಣುತ್ತೆ ನಿಮಗೆ. ಅದೇ ಅವತ್ತು ರಸ್ತೆಯಲ್ಲಿ ಬಿದ್ದು ಹೋಗಿದ್ದ ನಮ್ಮ ತಾಯಿನ ಮನೆಗೆ ಕರ್ಕೊಬಂದ ಅವ್ರ ಮಗ. ಸಾರಿ ಇವರೇ, ಅವ್ರು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ಲ ನಿಮಗೆ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹೆಸರು ಏನು ಅಂತ ತಿಳ್ಕೊಬೋದಾ? ಜಮುನಾ. ಮಾರ್ವೆಲಸ್. ನೋಡಿ ಮೇಡಮ್, ಮತ್ತೊಂದ್ಸಲ ನೀವು ನಮ್ಮ ಮನೆಗೆ ಬರ್ಬೋದು ಅಂತ ತಿಳ್ಕೊಂಡಿದ್ದೆ. ನಾನೇ ಬರಬೇಕು? ಅಫ್ಕೋರ್ಸ್, ನೀವಾಗಿ ಬರಬೇಕು. ನಾನು ಹುಚ್ಚ ಹಾಗೆ ತಿಳ್ಕೊಂಡಿದ್ದೆ. ನೋಡಿ ಮೇಡಮ್, ನಮ್ಮ ತಾಯಿಗೆ ಅದೇನು ಮೂಡಿ ಮಾಡಿದ್ರು ಏನು, 24 ಗಂಟೆ ನಿಮ್ಮ ವಿಷಯನ ಹೇಳಿ ಹೇಳಿ ನಿಮ್ಮ ವಿಷಯ ನನ್ನ ತಲೆಯಲ್ಲಿ ಸೆಟಪ್ ಮಾಡಿಬಿಟ್ಟಿದ್ದಾರೆ. ನನ್ನೊಂದು ವೀಕ್ನೆಸ್ ನೋಡಿ, ಯಾವುದಾದ್ರೂ ಒಂದು ವಿಷಯ ಸೆಟಪ್ ಆದರೆ ಕಟಪ್ ಆಗೋದು ಬಹಳ ಕಷ್ಟ. ನಿಮ್ಮ ವಿಷಯ ನನ್ನ ತಲೆಯಲ್ಲಿ ಸೆಟಪ್ ಆಗಿರೋದಕ್ಕೆ ನಿಮ್ಮ ಅಭ್ಯಂತರ ಏನಿಲ್ಲ ತಾನೆ? ಮಾರ್ವೆಲಸ್. ನೋಡಿ ಮೇಡಮ್, ಮತ್ತೆಲ್ಲಾದ್ರೂ ಸಿಕ್ಕಿದ್ರೆ ಮನೆ ಕರ್ಕೊಬಾ ಅಂತ ನಮ್ಮ ತಾಯಿ ಹೇಳಿದ್ರು. ಬರ್ತೀರಾ? ಇನ್ನೊಂದ್ಸಲ ಬರ್ತೀನಿ. ಓಕೆ, ಹಾಗೆ ಮಾಡಿ. ಮತ್ತೆ ಸಿಗ್ತೀರಾ? ಬರಲ. ಥ್ಯಾಂಕ್ ಯು. For more updates, like, comment, subscribe to our channel.